यहा नायक नट सर्व निम्स नायक नटारू प्रचार चित्र बेहे इडी कर्नाटक यहा हल हलू बेबू इतपेटल उद्देश्य आर्स उद्देश्य कॉन्ट्रोवर्सी बेवा यहा मध्यम नायक नटन विरोध में कॉन्ट्रोवर्सी बे चित्र के होसपेट सेलेक्ट अली उद्देश्यपूर्वक चप्पल वर्सको किरीगिड़ यार वड़द्रो अद ग्रेल क्रियेट आगे तदनतर हुब्बली ने स्टेटमेंट को आवश्यकता ना कालती उर्सक रेडी सो इत मेन टारगेट बंद कॉन्ट्रोवर्सी बैकडोर कॉन्ट्रोवर्सी चलनचित्र के एंकरेज मोसको जग्गेश मेले इे रीति अन्याय आते आवे आवेल हूँ अन्याय ಕನ್ನಡದಲ್ಲಿ ಸ್ಟಾರ್ ನಟರುಗಳು ದರ್ಶನರಿಗೆ ತೊಂದರೆ ಆಯ್ತು ಚಪ್ಪಲಿ ಹೊಡೆದ್ರು ಅಂತ ವಿರೋಧ ಮಾಡಿದರಲ್ಲ ಜಗ್ಗೇಶ್ ವಿಚಾರದವಾಗಿ ರಾಜಕುಮಾರ್ ಸಂಘ ಬಿಟ್ರೆ ಬೇರೆ ಯಾವ ನಾಯಕ ನಟರು ಸಾಥ್ ಕೊಡಲಿಲ್ಲ ಸುಮಾರು ಜನ ಇರಬಹುದು ಹೇಳಬೇಕು ಅಂತಂದ್ರೆ ಇವತ್ತು ಮೂಲ ಉದ್ದೇಶ ಕಾರಣ ದರ್ಶನ್ ಅವರು ಕೊಟ್ಟಿರತಕ್ಕಂತ ಕೆಲವು ಹೇಳಿಕೆಗಳು ವಾಣಿಜ್ಯ ಮಂಡಳಿ ಫೇಲ್ಯೂರ್ ಏನು ಕಾಣ್ತಿದೆ ನಾಯಕ ನಟರನ್ನ ಕರೆಸಿಬಿಟ್ಟು ಈ ತರ ಎಲ್ಲ ಮಾಡಬಾರದು ಅನಿರೀಕ್ಷಿತವಾಗಿ ಆಯ್ತು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮುಗಿದೋಯ್ತು ಇವರದು ಬ್ಯಾಲೆನ್ಸಿಂಗ್ ಆನ್ಸರ್ ಇದೆ ಸೋ ಟೋಟಲಿ ಫೇಲ್ಯೂರ್ ವಾಣಿಜ್ಯ ಮಂಡಳಿ ಅಂಡ್ ಅವರು ಕೊಡ್ತಿರತಕ್ಕಂತ ಅತಿರೇಕದ ವರ್ತನೆ ದರ್ಶನ್ ಅವರು ಕೊಡುವ ಆ ರೀತಿ ಹೇಳಿಕೆ ಕೊಡಬಾರದಾಯ್ತು ಮೇನ್ ಉದ್ದೇಶನೇ ಅಲ್ಲಿಂದ ಆಗಿದ್ದು ಹೊಸಪೇಟೆಗೆ ಹೋಗಿದ್ದನೆ ಸಿನಿಮಾ ಪ್ರಮೋಷನ್ ಗೋಸ್ಕರವಾ ಕಾಂಟ್ರೋವರ್ಸಿ ಪ್ರಮೋಷನ್ ಬೇಕು ಅದ್ ಬಿಟ್ರು ಅಜೆಂಡಾ ಬೇರೆ ಅವರದು ಇನ್ನೇನು ಇಲ್ಲ ಇದು ಇಲ್ಲಿಗೆ ಸರಿಯಾದ್ರೆ ಸರಿ ಇಲ್ಲ ಅಂದ್ರೆ ಮೊದಲನೇ ಕಾರಣ ವಾಣಿಜ್ಯ ಮಂಡಳಿನೇ ಫೇಲ್ಯೂರ್ ಆಗುತ್ತೆ ನಾನು ಚಂದ್ರಗಂಗಪ್ಪ ಅಂತ ಹೇಳಿ ಅಣ್ಣರ ಅಭಿಮಾನಿ ಮಾತಾಡ್ತಾ ಇರೋದು ಈಗ ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋಗಲಿ ದೇಶದ ಯಾವುದೇ ಮೂಲೆಯಲ್ಲಿ ಇರಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಅಣ್ಣವರ ಹೆಸರು ಹೇಳಿಬಿಟ್ರೆ ಬೇಗ ಬೆಳಕಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳಿ ಅಣ್ಣವರ ಹೆಸರು ನಾವು ಯೂಸ್ ಮಾಡ್ಕೊಂಡಿದ್ದಾರೆ ಈ ಕೆಲವು ಕಿಡಿಗೇಡಿಗಳು ಕಾರಣ ಇಷ್ಟೇ ನಿಮ್ಮ ಮಾಧ್ಯಮದವರು ಎಲ್ಲರನ್ನು ಅವರ ಬಹಿಷ್ಕಾರ ಹಾಕಿ 2 ವರ್ಷ ಆಸೆಗೆ ಹಾಕಿಬಿಟ್ಟಿದ್ರಲ್ಲ ಆ ಪಿಚ್ಚರ್ಗೆ ಯಾರ ಹೆಸರು ಪ್ರಸಾರ ಆಯ್ತಲ್ಲ ಏನು ಮಾಡ್ತಾರೆ ಅವರು ಯಾರನ್ನ ಪ್ರಚಾರದಲ್ಲಿ ಇರುವಂತವರು ಬಹು ದೊಡ್ಡ ಕಲಾವಿದರು ಬಹು ದೊಡ್ಡ ಪ್ರತಿಭಾವಂತರು ಬಹು ದೊಡ್ಡ ಕಲಾವಿದರು ದೇಶಕ್ಕೆ ಕೊಡುಗೆ ಕೊಟ್ಟಿರೋರು ನಾಡಿಗೆ ಕೊಡುಗೆ ಕೊಟ್ಟಿರೋರು ಹೆಸರಾಂತವರ ಹೆಸರನ್ನ ತಗೊಂಡ್ಬಿಟ್ರೆ ನಾವು ಅವರ ಹೆಸರು ಗೊಳ್ಟೋಯ್ತೀವಿ ಅಂತ ಹೇಳಿ ಮುತ್ತಿನಲ್ಲಿ ಮಾತಾಡ್ತಾರೆ ಅಂತ ಕಿಡಿಗೇಡಿಗಳು ಇವರು ಮತ್ತನಲ್ಲಿ ಮಾತಾಡ್ತಾರೆ ಅಂತ ಕಿಡಿಗೇಡಿಗಳು ಇಂತ ಕಿಡಿಗೇಡಿಗಳಿಗೆಲ್ಲ ನಾವು ಎದುರುಕೊಳ್ಳಲ್ಲ ವಾಣಿಜ್ಯ ಮಂಡಳಿ ಅವರು ಇದಕ್ಕೆ ಸಪೋರ್ಟ್ ಕೊಡ್ತಾರೆ ನಾವು ಎದುರುಕೊಳ್ಳಲ್ಲ ವಾಣಿಜ್ಯ ಮಂಡಳಿ ಅವರು ಹಾಕಿದ ಅಣ್ಣವರ ಹಾಕಿದ ಭಿಕ್ಷಲ್ ಇರೋದು ಅವರೇನು ಸ್ವತಃ ಕಟ್ಟಿಲ್ಲ ಅಣ್ಣವರ ಹಾಕಿದ ಭಿಕ್ಷಲ್ ಇರೋದು ಅವರು ಏನು ತೀರ್ಮಾನ ತಗೊಂಡಿದ್ದಾರಲ್ಲ ಸರ್ ನಮಗೆ ಮನವಿ ಪತ್ರ ಇನ್ನು ತಗೊಂಡಿಲ್ಲ ಸರ್ ಇಲ್ಲಿ ಬರ್ತೀನಿ ಅಂತ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಬಂದ್ಮೇಲೆ ನಮ್ಮ ಮನವಿ ಪತ್ರ ನಾವು ಕೊಡ್ತಾ ಇದೀವಿ ಇನ್ನು ಸ್ವೀಕರಿಸಿಲ್ಲ ಇನ್ನು ಸ್ವೀಕರಿಸಿಲ್ಲ ನಮಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಈಗಲೂ ಮಾತಾಡ್ತಾ ಇದ್ದಾರೆ ವಿರುದ್ಧವಾಗಿ ಮಾತಾಡ್ತಾರೆ ಅದಕ್ಕೆ ಇನ್ನು ಹೋರಾಟ ಹೆಚ್ಚಿಗೆ ಆಗ್ತಾ ಇದೆ ಅಷ್ಟೇ ಇಲ್ಲಿ ನಾವು ಮನವಿ ಪತ್ರ ಸಲ್ಲಿಸಕ್ಕೆ ಬಂದಿದ್ದೆ ಅಷ್ಟೇ ಈಗ ಹೋರಾಟ ಮಾಡಬೇಕಂತ ಅವರು ನಮಗೆ ಹುರಿದುಂಬಿಸ್ತಾ ಇದ್ದಾರೆ ನಮಗೆ ಹೋರಾಟ ಮಾಡಬೇಕಂತ ಹುರಿದುಂಬಿಸ್ತಾ ಇದ್ದಾರೆ ಅಷ್ಟೇ ಈಗ ನಾವು ಆಕ್ಚುಲಿ ಮನವಿ ಪತ್ರ ಕೊಡಕ್ಕೆ ಬಂದಿರೋದು ಬೇಕು ಅಂತಲ್ಲ ಈಗ ಕೆಣುತ್ತೆ ನಮ್ಮನ್ನ ಸಾಮಾಜಿಕ ಜಾಲತಾಣದಲ್ಲಿ ಅತಿರೇಕವಾದ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದನ್ನ ಕೊಡಬಾರದು ಅಂತ ಹೇಳಿ ನಾಯಕನ ಮೇನ್ ನಾಯಕನನ್ನು ಕರೆಸಿ ಹುಬ್ಬಳ್ಳಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿಕೆಗಳನ್ನು ಕೊಡಬೇಡಪ್ಪ ನಿಮ್ಮ ಏನು ಫ್ಯಾನ್ಸ್ಗಳಿದ್ದಾರೆ ಅವರಿಗೆಲ್ಲ ಒಂದು ಕೂಲಾಗಿರತಕ್ಕಂಥ ಒಂದು ಸಂದೇಶ ಕೊಡಿ ಅಂತ ಹೇಳಬೋದಾಯ್ತು ಇವರು ಅದನ್ನು ಹೇಳೋದಕ್ಕೆ ರೆಡಿ ಇಲ್ಲ ಬಿಕಾಸ್ ಇವ್ರ ಮಾತನ್ನು ಅವ್ರಿಗೆ ಹೇಳಕ್ಕೆ ರೆಡಿ ಇಲ್ಲ ವಾಣಿಜ್ಯ ಮಂಡಳಿಗೆ ಜೈ ಅಂತಾರೆ ಅವರು ಅಂದರೆ ಉಲ್ಟಾ ಹೊಡಿತಾರೆ ಇವ್ರು ಏನು ಮಾಡ್ತಾರೆ ಬ್ಯಾಲೆನ್ಸಿಂಗ್ ಆನ್ಸರ್ ಮಾಡ್ತಾವ್ರೆ ಈ ಕಡೆ ಅದು ಬೇಕು ಈ ಕಡೆ ಇದು ಬೇಕು ಅಂತ ಹೇಳಿ ಟೋಟಲಿ ಇವ್ರದ್ದು ಕೈಲಿ ಏನೂ ಇಲ್ಲ ಸರ್ ಓಪನ್ ಹೇಳ್ತೀನಿ ಕೇಳಿ ವಾಣಿಜ್ಯ ಮಂಡಳಿ ಕೈಲಿ ಏನೂ ಇಲ್ಲ ಅವ್ರು ಓನ್ಲಿ ಬ್ಯಾಲೆನ್ಸಿಂಗ್ ಆನ್ಸರ್ ಅಷ್ಟೇ ಅವ್ರ ಕೈಲಿ ನಾವು ಮನವಿ ಕೊಟ್ಟಿದ್ವಿ ಅಷ್ಟೇ ಇವ್ರ ಹತ್ರ ಅದನ್ನ ಡಿಸಿಷನ್ ತಗೊಳ್ಳೋ ಅಂತ ಶಕ್ತಿನೇ ಇಲ್ಲ ಫಸ್ಟ್ ಆಫ್ ಆಲ್ ಶಕ್ತಿನೇ ಇಲ್ಲ ಇವ್ರ ಹತ್ರ ಮನವಿ ಕೊಡ್ತೀವಿ ಸ್ವೀಕಾರ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಜಗ್ಗೇಶ್ಗಾದ ಅಂತ ಅನ್ಯಾಯ ಮೊನ್ನೆ ಉಮಾಪತಿಗೆ ಅನ್ಯಾಯ ಆಯ್ತು ಯಾರು ಕೂಡ ಅದನ್ನ ಎಂಕರೇಜ್ ಇದು ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಸ್ವಲ್ಪ ವಾಯ್ಸ್ ರೈಜ್ ಮಾಡೋಂಗಿಲ್ಲ ತುಳಿದ್ಬಿಡ್ಬೇಕು ಉಮಾಪತಿ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ಅವರನ್ನು ಜೀವನ ಮಾಡ್ತಾವ್ರೆ ಜಗ್ಗೇಶ್ ಅವರಿಗೆ ಮಸಿ ಬಳಿಯಕ್ಕೆ ಅಂತ ಹೋದ್ರು ಸುತ್ತಮುತ್ತ ನಿಂತ್ಕೊಂಡಾಗ ಜಗ್ಗೇಶನಿಗೆ ಓನ್ಲಿ ಪ್ರೊಟೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು ಹಿಂದ್ಗಡೆಯಿಂದ ಚಪ್ಪಲಿ ಉಳಿಯೋಕ್ಕೂ ಕೂಡ ಇಸ್ಲಿಲ್ಲ ಅದು ಸಾಮಾಜಿಕ ಜಾಲತಾಣದಲ್ಲಿ ಬರಲೇ ಇಲ್ಲ ಜಗ್ಗೇಶ್ ಗಟ್ಟಿದ್ರು ನಿಂತ್ಕೊಂಡು ಅಲ್ಟಿಮೇಟ್ ಆಗಿ ಹೆಂಗೆ ಗೊತ್ತಾ ಇಲ್ಲ ಪ್ರಮೋಷನ್ ಬೇಕು ಅವರಿಗೆ ಯಾವುದೋ ಒಂದು ಎತ್ಕೋಬೇಕು ಹೋಗ್ಬೇಕು ಹೊಸಪೇಟೆಗೆ ಹೋಗಿದ್ದೆ ಉದ್ದೇಶಪೂರ್ವಕವಾಗಿ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಅವರು ಪ್ರಮೋಷನ್ ಗಿಮಿಕ್ ಸ್ಮಾರ್ಟ್ ಗಿಮಿಕ್ ಗೋಸ್ಕರನೇ ಹೋಯ್ತು ಅವರಿಗೆ ಏನು ಬೇಕು ಅದು ಅವರು ಸಿಕ್ಕಿದೆ ಸರ್ ಅದನ್ನ ನಾವು ಖಂಡನೆ ಮಾಡ್ತೀವಿ ಚಪ್ಪಲಿ ಹೆಸರು ಖಂಡನೆ ಮಾಡ್ತೀವಿ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಹೌದು ದರ್ಶನ್ ಅವರು ಎಲ್ಲೋ ಇದನ್ನ ಅಪ್ಪು ಫ್ಯಾನ್ಸೇ ಮಾಡಿದ್ದು ಅಂತ ಎಲ್ಲೋ ಹೇಳಲ್ವಲ್ವಾ ಅವರ ಫ್ಯಾನ್ಸ್ ಗಳು ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ಬೇಕಾದ್ರೆ ಇವರು ಒಂದು ಹೇಳಿಕೆ ಕೊಡಬೋದಾಯ್ತಲ್ಲ ನಿನ್ನೆ ಹುಬ್ಬಳ್ಳಿಲಿ ಏನಕ್ಕೆ ಸ್ಟೇಟ್ಮೆಂಟ್ ಕೊಟ್ಟರು ಕಾಲ ಎತ್ಕೊಂಡು ತಿರುಗಾಡಿ ಅಂತವ ಇನ್ನು ಪ್ರಜಾದನ ಕೊಟ್ಟಂಗಲ್ವಾ ದರ್ಶನ್ ಫ್ಯಾನ್ಸ್ ಎಲ್ಲ ಮಾಡ್ತಲ್ಲ 50% ಮಾಡ್ತಾವ್ರೆ ಅವ್ರಿಗೆ ಇನ್ನೂ ಇವರು ತುಪ್ಪ ಸುರಿದಂಗ ಆದ್ರು ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಯಾರೋ ಒಬ್ಬರು ಮಾಡಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಇನ್ನೂ ಹೀರೋ ಆಗಾರಲ್ಲ ಅಲ್ಲಿ ಸೈಲೆಂಟ್ ಆಗಿ ಬಂದು ಹಿಂದ್ಗಡೆಯಿಂದ ಕೊಟ್ಟರು ಮುಂದ್ಗಡೆ ಮಾತ್ರ ಹೀರೋ ಆದ್ರು ಹಿಂದ್ಗಡೆ ಪಕ್ಕ ವಿಲನ್ ಅವರೇನೆ ಸೊ ಅಲ್ಟಿಮೇಟ್ ಆಗಿ ದರ್ಶನ್ ಅವರೇ ವಿಲನ್
ಸರ್ ಅದು ಹೇಳಕ್ ಹೋಗಬಾರದು ಒಬ್ಬ ನಾಯಕ ನಟ ಇಲ್ಲ ಅಂತಂದ್ರೆ ಕೆಲವರು ಒಳಗಡೆ ಖುಷಿ ಪಡ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಹೀರೋಗಳು ಎಲ್ಲ ನಮ್ಮ ಯಶ್ಯಾ ಇರಬಹುದು ಎಲ್ತಿಂಗಲಿ ಸುದೀಪ ಇರಬಹುದು ಇವನ್ ನಮ್ಮ ಜಗ್ಗೇಶ್ ಇರಬಹುದು ಹಾರ್ಟ್ ಫುಲ್ ಆಗಿ ಪಾಪ ಅಯ್ಯೋ ಅಂತ ಇದ್ದಾರೆ ಕೆಲವು ನಾಯಕ ನಟರು ಸತ್ತ ಬಿಟ್ನ ಅನ್ನೋ ತರ ಅವರು ಖುಷಿಯಲ್ಲಿ ಇದ್ದಾರೆ ಅಂತ ವಿಷ ವಿಷ ಜಂತುಗಳು ಇದ್ದಾರೆ ಕೆಲವು ಇವತ್ತು ರಾಜಹಂಸಕ್ಕೆ ಏನಾದ್ರು ಆದ್ರೆ ಅಭಿಮಾನಿಗಳು ನಾವು ರಕ್ತ ಕೊಡೋಕು ಕುಡಿದೇವೆ ರೆಡಿ ಇದೀವಿ ರಕ್ತ ಕುಡಿಯಕ್ಕು ರೆಡಿ ಇದೀವಿ ನಮ್ ತಾಕತ್ತು ಕರ್ನಾಟಕ ನಿಯತ್ತು ರಾಜಹಂಸಕ್ಕೋಸ್ಕರ ನಾವು ದುಡಿತೇವೆ ಏನೇ ಬರಲ್ಲ ಅಪ್ಪವ್ರು ಇಲ್ಲ ಅಂತಿಲ್ಲ ಎಲ್ಲರೂ ಹೃದಯದಲ್ಲಿ ಅಪ್ಪವ್ರು ಇದ್ದಾರೆ ಈ ಇದು ನ್ಯಾಯ ಕೊಡಿಸಿಲ್ಲ ಅಂದ್ರೆ ಯಾವ ಅಭಿಮಾನಿನೂ ಸುಮ್ಮನಿರಲ್ಲ ಇದಂತೂ ನಿಜ ನೀವು ಯಾವ ತರ ಬಹಿರಂಗ ಸಭೆ ಮಾಡ್ತಾ ಇದ್ದೀರಾ ದೇವನವರ ವಿರುದ್ಧ ನಮಗೆ ನ್ಯಾಯ ಬೇಕು ಅಪ್ಪವ್ರಿಗೆ ನ್ಯಾಯ ಬೇಕು ಅವ್ರು ಇಲ್ಲ ಅಂತ ಹಿಂಗ್ ಮಾಡೋದು ತಪ್ಪು ಯಾವತ್ತು ನೋಡಿ ಅಪ್ಪ ಇಲ್ಲಿದ್ದಾರೆ ಇಲ್ಲೆಲ್ಲನೂ ಅಪ್ಪನೆ ಯಾರು ಅವ್ರು ಇಲ್ಲ ಅಂತಿಲ್ಲ ದರ್ಶನ್ ಬಗ್ಗೆ ತಪ್ಪಾಗೇನಿಲ್ಲ ಮಾತಾಡಿದ್ ಏನಂತ ಅವ್ರು ತಿಳ್ಕೊಂಬೇಕು ಅವ್ರು ಹೋಗಿ ಕೇಳ್ಬೇಕಾಯ್ತು ಏನಿಲ್ದ ಸೈಲೆಂಟ್ ಆಗಿದ್ರಲ್ಲ ಇದು ತಪ್ಪು ಅವ್ರ ಬಗ್ಗೆ ಏನ್ ಮಾಡ್ತಾ ಇಲ್ಲ ತಪ್ಪಿಲ್ಲ ಯಾರು ಕಿಡಿಗಳು ಮಾಡ್ತಾ ಅಂತ ಕೆಲಸ ಹೇಳ್ಬೇಕಂತಂದ್ರೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಲ್ಲ ಇಲ್ಲಿ ಇಲ್ಲಿ ದರ್ಶನ್ ಅಂತ ಹೇಳಿಲ್ಲ ದರ್ಶನ್ ಅಭಿಮಾನಿ ಅಂತ ಹೇಳಿಲ್ಲ ಇಲ್ಲಿ ದರ್ಶನ್ ಅಭಿಮಾನಿ ಅಂತ ಹೇಳಿ ಯಾರು ಕಿಡಿಗಳು ಮಾಡ್ತಿರೋದು ಇವ್ರ ಹೆಸರಿಗೆ ಒಂದು ಕಳಕ ಬರ್ಬೇಕು ಅಂತ ಮಾಡ್ತಾರೆ ಕೆಲಸ ಇದು ದರ್ಶನ್ಗೆ ಆಗ್ಲಿ ಮಾಡ್ತಾರ ಕೆಲಸ ಸರ್ ಅವರು ಶಾಂತಿ ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಲ್ಲ ಜಯ ಸಿಗೋರ್ಗು ಜಯ ಸಿಗೋರ್ ನಡೀತಾ ಇರುತ್ತೆ ಒಂದು ಕೆಟ್ಟ ಚುಕ್ಕಿ ಬರಬಾರ್ದು ನಾನು ಇವತ್ತು ಬಂದಿರೋದು ಇವತ್ತು ಏನ್ ಗೊತ್ತಾ ಸರ್ ಎಲ್ರಿಗೂ ಕೇಳ್ಕ ಎಲ್ರಿಗೂ ಎಲ್ಲಾ ಅಭಿಮಾನಿ ಮಾಡಿ ಬಂದಿರೋದು ಇವತ್ತು ಹೋರಾಟ ಮಾಡಕ್ಕಲ್ಲ ಶಾಂತಿ ಶಾಂತಿ ಅಂತ ಹೇಳವ್ರೆ ಶಾಂತಿ ಅಂತ ಹೇಳೋರು ಅಭಿಮಾನಿ ಇಲ್ಲಿರ್ಬೇಕು ಸರ್ ನಾನು ಈ ಗುಂಪಲ್ಲಿ ನಿಮ್ಗೆ ಹೊಡೆದ್ಬಿಟ್ರೆ ಏನು ಸಿಕ್ಕಲ್ಲ ಅವ್ನು ಹಿಡ್ದಣಿಸಿ ಇವತ್ತು ದರ್ಶನ್ ಹೇಳಿಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನನ ಹೊಡೆದವ್ರು ಅಂತ ಹೇಳಿಲ್ಲ ಅವ್ರ ಅಮ್ಮ ಹೇಳಿಲ್ಲ ಅವ್ರ ಅಮ್ಮ ಇವತ್ತಿಗೂ ಹೇಳ್ತಾವ್ರೆ ನಾವು ಅವ್ರ ಮನೆಯಿಂದ ನಾವು ಬದುಕಿರೋದು ಅವ್ರ ಮನೆಯಿಂದ ಬದುಕಿರೋದಂತ ಅದಕ್ಕೆ ಇವತ್ತು ನಾನು ನಿಮ್ಮ ಮುಖಾಂತರವಾಗಿ ದಯವಿಟ್ಟು ಎಲ್ಲ ಬೇಜಾರು ಮಾಡ್ಕೋಬೇಡಿ ದರ್ಶನ್ ಅವ್ರ ಅಮ್ಮನಿಗೆ ನಮ್ಮ ಅಮ್ಮ ಅಂತ ಕೇಳ್ಕೊಂತಾ ಇದೀನಿ ಅಮ್ಮ ನೀವು ಬಂದು ಇದೇ ಮಾತ ನಾಲ್ಕು ಜನ ಮುಂದೆ ಹೇಳಮ್ಮ ಸಾಕು ನೀವು ನಿಜವಾಗ್ಲು ಇನ್ನೂ ದೊಡ್ಡವ್ರು ಆಯ್ತೀರಾ ನೀವೇನು ತಪ್ಪಿಲ್ಲ ನೀವು ಒಳ್ಳೆಯವರು ಆದರೆ ನಿಮ್ಮ ಮಗನ ಮೇಲೆ ಆಗಿರೋದು ನಾವು ದಂಡಿಸ್ತಾ ಇದ್ದೀವಿ ಅವ್ನು ಯಾವ ಕಿಡಿಗೇಡಿ ಅವನಲ್ವಾ ನನ್ನ ಕೈಲಿ ಕೊಡಿ ನಾನು ಕೊಲ್ಲ ಒಬ್ಬರು ಜೈಲಿಗೆ ಹೋಯ್ತೀನಿ ಯಾವ ಅನುಗೋಷ್ಠೇ ಇವತ್ತು ಅಣ್ಣವ್ರು ಇವತ್ತು ಹೇಳಿರೋದೇನು ಶಾಂತಿಯಾಗಿರಿ ಅಂತ ನಾನು ಶಾಂತಿಯಾಗಿ ನಾವೆಲ್ಲ ಇದ್ದೀವಿ ಇವತ್ತು ಯಾರು ಹೋರಾಟ ಮಾಡೋಕ್ಕೆ ಯಾರು ಬಂದಿಲ್ಲ ಕೈ ಮುಗಿದು ಕೇಳ್ಕೊಂತೀನಿ ಎಲ್ಲ ನಿಮ್ಮ ಕೈಲಾಯ್ತು ಕಣಮ್ಮ ಇದು ಯಾರು ಚೇಂಬರ್ ಅವರಲ್ಲ ಯಾರೂ ಅಲ್ಲ ನೀವು ಬಂದ್ಬಿಟ್ಟು ಒಂದು ಸತಿ ಏನೋ ಒಂದು ಕೇಳ್ಕೊಬಿಟ್ರೆ ಎಲ್ಲ ಸರಿಯಾಗ್ಬಿಡುತ್ತೆ ನಿಮಗೆ ಗೊತ್ತು ನಾನು ಸುಮಾರು ಸತಿ ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ ನೀವೇ ಹೇಳಿದ್ದೀರಾ ಅವ್ರ ಚಪ್ಪಲ್ ಅವ್ರು ನನ್ನ ಚರ್ಮ ಸುಲಿದವ್ರು ಚಪ್ಪಲ್ ಮಾಡಿ ಹಾಡ್ಕೋರು ನಾವು ಋಣ ತೀರಲ್ಲ ಅಂತ ಒಂದು ಎಫ್ ಎಮ್ ಅಲ್ಲಿ ನೀವು ಹೇಳಿದ್ದೀರಾ ಕಣಮ್ಮ ಗೊತ್ತಾ ನಿಮಗೆ ಅದು ಯಾವುದೋ ಒಂದು ಆಕಾಶವಾಣಿಯಲ್ಲಿ ಹೇಳಿದ್ದೀರಾ ಅದು ನಾನು ಇನ್ನೂ ಕಿವಿ ಒಳಗೆ ಐತೆ ಅಮ್ಮ ನಿಮ್ಮನ್ನು ನೀವು ಎದುರುಗಡೆ ಸಿಕ್ಕಿ ನಿಮ್ಮ ಪಾದ ಬಿದ್ದು ನಾನು ಕೇಳ್ಕೊಂತೀನಿ ಯಾಕೆ ಗೊತ್ತಾ ಎಲ್ಲ ನಿಮ್ಮ ಕೈಲಿ ಐತೆ ನೋಡಿ ಯಾರೋ ತಪ್ಪು ಮಾಡಿಬಿಟ್ಟವ್ರ ನಿಜ ಒಪ್ಕೊಂತೀನಿ ನಿಮ್ಮ ಮಗನಿಗೆ ಯಾರು ಬೇಕು ಅಂತಾನೆ ಮಾಡಿದ್ರು ಯಾರು ಮಾಡಿದ್ರು ಗೊತ್ತಿಲ್ಲ ಕಣಮ್ಮ ಇದು ಇವ್ರ ಅಣ್ಣವ್ರ ಅಭಿಮಾನಿಯಾಗಿ ನಾನು ಹೇಳ್ಕೊಂತಿದ್ದೀನಿ ನಿಮಗೂ ಗೊತ್ತು ದಯವಿಟ್ಟು ಅವ್ರಿಗೋಸ್ಕರ ಕೇಳ್ಕೊಂತ ಇದ್ದೀನಿ ಎಲ್ಲ ನಿಮ್ಮ ಕೈಲಿ ಐತೆ ಇಷ್ಟು ಹೋರಾಟ ಮಾಡೋಕ್ಕೆ ಯಾವುದೂ ಬಿಡಬೇಡಿ ಬೇಡ ನಾವು ಹೋರಾಟ ಮಾಡೋಕ್ಕೆ ಬಂದಿಲ್ಲ ಶಾಂತಿಯಿಂದ ಬಂದಿರೋದು ಕಣಮ್ಮ ನೀವು ಬಂದ್ಬಿಟ್ಟು ಮನವಿ ಎಲ್ಲ ನಿಮ್ಗೆ ನೀವು ಬರ್ಬಾದಾಯ್ತಲ್ಲ ಇವತ್ತು ನೀವು ಅಣ್ಣವ್ರ ಅಭಿಮಾನಿ ತಾನೆ ನೀವು ಬರ್ಬಾದಾಯ್ತಲ್ವಾ ಬನ್ನಿ ಅಮ್ಮ ದಯವಿಟ್ಟು ಬಂದು ಹೇಳ್ರಮ್ಮ ಸಾಕು ನಾವು ಯಾರು ಹೋರಾಡಕ್ಕೆ ಸಿದ್ಧ ಇಲ್ಲ ನಾವು ಶಾಂತಿಯಿಂದನೇ ಹೋರಾಡ್ತೀವಿ ಆಯ್ತಾ ಅವನು ಯಾವನು ಅವ್ನು ಹೇಳ್ತಾನಲ್ಲ ಅವ್ನು ಏನಾರು ಅವ್ನು ನನ್ನ ಕೈ ಸಿಕ್ಬಿಟ್ರೆ ನಾನೇ ಕೊಲೆ ಮಾಡ್ತೀನಿ.